ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 156. ಆತನು ದೀಕ್ಷಾಸ್ಥಾನದ ಸಮಯದಲ್ಲಿ ತನ್ನನ್ನು ಬಲಿದಾನಕ್ಕಾಗಿ ಪ್ರತಿಷ್ಠಿಸಿಕೊಂಡ ಕ್ಷಣದಿಂದ ಆತನ ಮಾನವ ಸ್ವಭಾವವು ಸತ್ತದ್ದೆಂದು ಪರಿಗಣಿಸಲ್ಪಟ್ಟಿತು ಮತ್ತು ನೂತನ ಸ್ವಭಾವದ ಪ್ರಾರಂಭವು ಎಣಿಕೆಯಾಯಿತು ಮತ್ತು ಅದು ಪುನರುತ್ಥಾನದಲ್ಲಿ ಆತನ ಪರಿಪೂರ್ಣತೆ ಸೂಚಿಸುವ ಸಮತಲವಾದ ಎಲ್ ಅನ್ನು ತಲುಪಿದಾಗ ಸಂಪೂರ್ಣಗೊಂಡಿತು. ಆತನು ಆತ್ಮಿಕ ದೇಹದವನಾಗಿ ಎದ್ದು ಬಂದನು. ಪುನರುತ್ಥಾನ ಹೊಂದಿದ 40 ದಿವಸಗಳ ನಂತರ ಯೇಸುವು ಪ್ರಭಾವಕ್ಕೆ ಏರಿಸಲ್ಪಟ್ಟನು. ಮೇಲಿರುವ ದೈವಿಕ ಸಮತಲ ಕೆಗೆ ಪಿರಮಿಡ್ ಕೆ ಐ ತನ್ನ ತಂದೆಯೊಡನೆ ಆತನ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ ಮತ್ತು ಭೂಲೋಕದಲ್ಲಿರುವ ತನ್ನ ಸಭೆಯ ಶಿರಸ್ಸಾಗಿದ್ದಾನೆ. ಅದರ ನಿರ್ದೇಶಕನು ಮಾರ್ಗದರ್ಶಿಯೂ ಆಗಿದ್ದಾನೆ. ಈ ಸಮಗ್ರ ಸುವಾರ್ಥ ಯುಗದಲ್ಲಿ ಸಭೆಯು ಅಭಿವೃದ್ಧಿಯ, ಶಿಸ್ತಿನ ಮತ್ತು ಪರೀಕ್ಷೆಯ ಪ್ರಕ್ರಿಯೆಯಲ್ಲಿದ್ದು ಅಂತ್ಯದಲ್ಲಿ ಅಥವಾ ಯುಗದ ಸುಗ್ಗಿಯಲ್ಲಿ ಆಕೆಯು ಆತನ ಮೊದಲಿಗಿತ್ತಿ ಮತ್ತು ಜೊತೆ ಬಾಧ್ಯಸ್ಥಿಯಾಗಬಹುದು ಎಂಬ ಆಶಯದಲ್ಲಿದೆ. ಆದುದರಿಂದ ಆಕೆಯೂ ಸಹ ಆತನೊಂದಿಗೆ ಸೂಕ್ತ ಸಮಯ ಬರುವಾಗ ಮಹಿಮೆ ಹೊಂದಿಕೊಳ್ಳುವಂತೆ ಆತನ ಬಾಧೆಗಳಲ್ಲಿ ಆತನೊಂದಿಗೆ ಪಾಲುದಾರರಾಗಿದ್ದಾಳೆ. ಸಮತಲಕ್ಕೆ ಮಹಿಮೆಗಾಗಿ ಸಭೆಯ ಹೆಜ್ಜೆಗಳು ಆಕೆಯ ನಾಯಕನೂ ಮತ್ತು ಕರ್ತನೂ ಆಗಿರುವ ಆತನ ಹೆಜ್ಜೆಗಳಂತೆಯೇ ಇವೆ. ಯಾಕೆಂದರೆ ನಾವುಗಳು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬ ಮಾದರಿಯನ್ನು ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಸಭೆಯು ಕೆಳಗಣ ಸಮತಲದಿಂದ ಪ್ರಾರಂಭಿಸಬೇಕೆಂಬುದನ್ನು ಹೊರತುಪಡಿಸಿ ನಾವು ನೋಡಿದಂತೆ ನಮ್ಮ ಕರ್ತನು ಲೋಕಕ್ಕೆ ಮಾನವ ಪರಿಪೂರ್ಣತೆಯ ಸಮತಲ ಎನ್ನರ ಮೇಲೆ ಬಂದನು. ಆದರೆ ಆದಾಮನ ಸಂತಾನದವರಾದ ನಾವೆಲ್ಲರೂ ಕೆಳಗಣ ಸಮತಲವಾದ 6 ಬಂದವರು. ಅದು ಪಾಪದ, ಅಸಮರ್ಪಕತೆಯ ಮತ್ತು ದೇವರ ವಿರುದ್ಧ ಶತ್ರುಗಳುಳ್ಳ ಸಮತಲವಾಗಿದೆ. ಆದ್ದರಿಂದ ನಮಗೆ ಅಗತ್ಯವಾದ ಮೊದಲನೆಯ ಸಂಗತಿಯನ್ನು ಅಂದರೆ ಸಮತಲ ಎನ್ಗೆ ತಲುಪಲು ನೀತಿ ನಿರ್ಣಯ ಹೊಂದಬೇಕು. ಇದನ್ನು ನೆರವೇರಿಸುವುದು ಹೇಗೆ? ಅದು ಒಳ್ಳೆಯ ಕ್ರಿಯೆಗಳಿಂದಲೋ? ಇಲ್ಲ, ಪಾಪಿಗಳು ಒಳ್ಳೆಯ ಕ್ರಿಯೆಗಳನ್ನು ಮಾಡಲಾರರು. ನಮ್ಮನ್ನು ನಾವೇ ದೇವರ ಮೆಚ್ಚುಗೆಗೆ ಒಪ್ಪಿಸಲಾರೆವು. ಆದುದರಿಂದ ನಾವು ಪಾಪಿಗಳಾಗಿದ್ದಾಗ್ಯೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ಇರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಾಪುರದವರಿಗೆ 5:8. ಅನಂತರ ನಾವು ನೀತಿ ನಿರ್ಣಯ ಹೊಂದಿದವರ ಅಥವಾ ಪರಿಪೂರ್ಣ ಮಾನವ ಸಮತಲಕ್ಕೆ ಬರುವ ಪರಿಸ್ಥಿತಿ ಎಂದರೆ ಕ್ರಿಸ್ತನು ನಮ್ಮ ಪಾಪದ ನಿಮಿತ್ತ ಮರಣಪಟ್ಟನು, ನಮ್ಮನ್ನು ವಿಮೋಚಿಸಿದನು ಮತ್ತು ಆತನ ರಕ್ತದ ಮೇಲಣ ನಂಬಿಕೆಯ ಮೂಲಕ ಪರಿಪೂರ್ಣತೆಯ ಸಮತಲಕ್ಕೆ ಆದಾಮನಲ್ಲಿದ್ದ ನಮ್ಮನ್ನು ಬಿದ್ದು ಹೊದಲಿಂದ ಮೇಲಕ್ಕೆ ಎತ್ತಿದನು. ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ರೋಮಾಪುರದವರಿಗೆ 5:1. ಸಮತಲ ಎನ್ಗೆ ಎತ್ತಲ್ಪಟ್ಟಿದ್ದೇವೆ ಮತ್ತು ಇನ್ನು ಮುಂದೆ ಎಂದಿಗೂ ದೇವರಿಂದ ಶತ್ರುಗಳೆಂದು ಎಣಿಸಲ್ಪಟ್ಟದೆ ಆತನ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಮಾನವ ಪುತ್ರರಾಗಿ ಆದಾಮನು ನಮ್ಮ ಕರ್ತನಾದ ಯೇಸುವು ಒಂದೇ ಸಮತಲದಿದ್ದಂತೆ ಇರೋಣ. ಅವರುಗಳು ನಿಜವಾಗಿಯೂ ಪರಿಪೂರ್ಣರಾಗಿದ್ದರು, ಆದರೆ ನಾವುಗಳು ಹಾಗೆಂದು ದೇವರಿಂದ ಎಣಿಸಲ್ಪಟ್ಟಿದ್ದೇವೆ. ಹಾಗೆಂದು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿರುವುದು ಲೆಕ್ಕಕ್ಕೆ ಎಣಿಸಲ್ಪಟ್ಟರು ದೇವರ ವಾಕ್ಯದ ಮೇಲಣ ನಂಬಿಕೆಯಿಂದ ಎಂಬುದಾಗಿ ಗ್ರಹಿಸಿಕೊಳ್ಳುತ್ತೇವೆ. ಆ ವಾಕ್ಯವು ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ವಿಮೋಚಿಸಲ್ಪಟ್ಟವರು, ಉಚಿತವಾಗಿ ಎಲ್ಲವುಗಳಿಂದ ನೀತಿ ನಿರ್ಣಯ ಹೊಂದಿದವರು ಎಂದು ಹೇಳುತ್ತದೆ. ನಾವು ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದವರಾಗಿ, ಕಳಂಕ ಇಲ್ಲದವರಾಗಿ ನಂಬಿಕೆಯ ನಿಮಿತ್ತ ನಮಗೆ ಹೊದಿಸಿದ ಕ್ರಿಸ್ತನ ನೀತಿ ಎಂಬ ವಸ್ತ್ರವನ್ನು ಧರಿಸಿದ ಪವಿತ್ರರಾಗಿ ಕಾಣಿಸಿಕೊಳ್ಳುತ್ತೇವೆ. ನಮ್ಮ ದಂಡನೆಯನ್ನು ತೆರಲು ಸಲುವಾಗಿ ಆತನು ಪಾಪಗಳನ್ನು ತನ್ನ ಮೇಲೆ ಹೊರಿಸಿಕೊಂಡಿದ್ದಾನೆ ಮತ್ತು ಆತನು ತಾನೇ ಪಾಪಿಯು ಎಂಬಂತೆ ನಮಗಾಗಿ ಮರಣಪಟ್ಟಿದ್ದಾನೆ. ಆತನ ವಿಮೋಚನೆಯನ್ನು ಒಪ್ಪಿಕೊಂಡವರೆಲ್ಲರ ಮೇಲೆ ಆತನ ನೀತಿವಂತಿಕೆಯು ಈ ರೀತಿಯಲ್ಲಿ ಹೊರಿಸಲ್ಪಟ್ಟಿದೆ ಮತ್ತು ಅದರೊಂದಿಗೆ ಪಾಪವು ಪ್ರವೇಶಿಸುವ ಮೊದಲು ಇದ್ದ ಹಕ್ಕನ್ನು, ಆಶೀರ್ವಾದಗಳನ್ನು ಅದು ತರುವುದಾಗಿದೆ. ಅದು ನಮ್ಮನ್ನು ಜೀವಕ್ಕೆ ಮತ್ತು ದೇವರ ಸಾಂಗತ್ಯಕ್ಕೆ ಪುನಃ ವಶಪಡಿಸುತ್ತದೆ. ಈ ಸಾಂಗತ್ಯವನ್ನು ನಮ್ಮ ನಂಬಿಕೆಯನ್ನು ಕಾರ್ಯಗತಗೊಳಿಸಿದ ಕೂಡಲೇ ಹೊಂದಾಗಬಹುದಾಗಿದೆ.
ಮತ್ತು ಜೀವ ಮತ್ತು ಇನ್ನೂ ಹೆಚ್ಚಿನ ಸಾಂಗತ್ಯವು ಮತ್ತು ಸಂತೋಷವು ದೇವರ ಉಚಿತವಾದ ಸಮಯದಲ್ಲಿ ನಿಶ್ಚಿತಗೊಳ್ಳುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.